ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತವರೆಗೆ ನಾನು ಮುನಿರತ್ನ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದೇ ಅಷ್ಟೇನೆ. ಯಾಕಂದ್ರೆ ಅವ್ರು ಯಾವುದಕ್ಕೂ ಮಾತಾಡಲ್ಲ, ಯಾವುದಕ್ಕೂ ಕೇಳಲ್ಲ. ಈಗಾಗಲೇ ಅಶ್ವನಾರಾಯಣ ಸರ್ ಹೇಳ್ತಾ ಇದ್ರು, ಪ್ರೊಡ್ಯೂಸರ್ಗೂ ಸರಿ, ರಾಜಕೀಯಕ್ಕೂ ಸರಿ, ಸ್ನೇಹಕ್ಕೂ ಸರಿ, ಸರ್ ಅದೆಲ್ಲದಕ್ಕಿಂತ ಸರ್ ಮಾತಿಗೂ ಸರಿ ಸರ್. ಯಾಕಂದ್ರೆ ಮುನಿಯವ್ರ ಹತ್ರ ಮಾತು ಕೊಟ್ಟು ನಾವೆಲ್ಲ ನಿಂತ್ಕೊಳಕಾಗಲ್ಲ. ಅವ್ರು ನಾವು ಏನೇ ಕೇಳಿದ್ರು ಅದಕ್ಕೊಂದು ಪಾಯಿಂಟ್ ಹಾಕಿರ್ತಾರಲ್ಲಿ, ಹೌದು ಹೌದಲ್ಲಪ್ಪ ಏನಕ್ಕಪ್ಪ ಇದು ಅಂತನ್ಬಿಟ್ಟು. ಸೊ ಆ ಥರ ನಾನು ತುಂಬ ಜನ ನಿರ್ಮಾಪಕರು ನೋಡಿದ್ದೀನಿ, ಆದರೆ ಇವ್ರು ಹತ್ತು ಕಟ್ಟ ಬದಲು ಬರೀ ಒಂದೇ ಒಂದು ಮುತ್ತು ಕಟ್ತಾರೆ. ಯಾಕಂದ್ರೆ ಅವ್ರು ಸಿನಿಮಾ ಮಾಡಿದ್ದ ನೀವೆಲ್ಲ ನೋಡಿರ್ಬೋದು, ಆದರೆ ಇವತ್ತು ಅವ್ರಿಗೆ ಗೊತ್ತಿಲ್ಲ. ಈಗ ಆ್ಯಕ್ಚುಲಿ ಅವ್ರಿಗೆ ಹೇಳ್ತೀನಿ ಸ್ಟೇಜ್ ಮೇಲೆ, ಅವ್ರಿಗೆ ಅವ್ರ ಮೊದಲನೇ ಸಿನಿಮಾ ಒಂದು ಆಂಟಿ ಪ್ರೀತ್ಸೆ ಅಲ್ವಣ್ಣ. ಅದಕ್ಕೆ ಗಾಂಧಿನಗರದಲ್ಲಿ ಸಂತೋಷ್ ಲಾಡ್ಜ್ ಅಂತ ಇದೆ, ನಮ್ಮ ವಾಸವರೇ ಅದಕ್ಕೆ ನಿರ್ದೇಶಕರು. ಅವಾಗ ನಾನು ಎತ್ಕೊಂಡೋಗಿ ಫೋಟೋ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಏನಿಗೆ ಕೊಟ್ಟಿದ್ದೆ ಅಂದ್ರೆ ಅವಾಗ ಪಾಪ ಎಲ್ಲ ಸೆಲೆಕ್ಟ್ ಆಗೋಗಿದ್ರು, ಅವ್ರು ಹೇಳಿದ್ರು ಇಲ್ಲ ದರ್ಶನ್ ಎಲ್ಲ ಸೆಲೆಕ್ಟ್ ಆಗ್ಬಿಡೋದು. ಸರಿ ಸರ್ ಪರವಾಗಿಲ್ಲ, ಇಲ್ಲ ಅಂದ್ರೆ ನಿನ್ನ ಫಸ್ಟ್ ಪಿಕ್ಚರಲ್ಲೇ ನಾನು ಆ್ಯಕ್ಟ್ ಮಾಡ್ತಿದ್ದೆ ನಾನು ಆಂಟಿ ಪ್ರೀತ್ಸಲ್ಲಿ. ಒಳ್ಳೇದಾಯ್ತು,